ఆచార్య లే ఆచార్య ఆచార్య ದೇವಾ ಮಾಲಿ ಹಾಕೋಲಿ ಮೊದಲೇ
ಹೋಗಿ ಹೋಗಿ ನಿಮ್ಮ ಮಗನಿಗೆ ಪ್ರೀತಿ ಮಾಡಿದ ತಕ್ಷಣವೇ ನಿಮ್ಮ ಮನೆಗೆ ದಾರಿ ಹಿಡಿದಿದ್ದೇನೆ.
ಆ ಮನೆಯಲ್ಲಿ ಏನಾದರೂ ತಪ್ಪು ತಡೆ ನಡೆಯಬಹುದು. ಅವಳು ನನ್ನ ಸೊಸೆಯಲ್ಲ, ನನ್ನ ಮಗಳು ಎಂದು ನೀನು ಕ್ಷಮಿಸಿ ನನ್ನ ತಂಗಿಯನ್ನು ನಿಮ್ಮ ಮನೆಯಲ್ಲಿ ಸಂತೋಷವಾಗಿ ಜೀವನ ಸಾಗಿಸಪ್ಪ. ಆಯ್ತು ಗೌಡ್ರಿ, ನೀವು ಹೇಳಿದ ಹಾಗೆ ನಿಮ್ಮ ತಂಗಿಯನ್ನು ನಾನು ಮಗಳೆಂದು ಜೋಪಾನ ಮಾಡ್ತೇನೆ. ಆಯ್ತಲ್ಲ ಗೌಡ್ರಿ? ಆಯ್ತು ಆಯ್ತು, ನೀ ಯೋಚಾರಿ. ಓಯ್ಯಪ್ಪ ಬಾರಿ ಯಾಕೋಯ್ಯಪ್ಪ ಕೂಡಲಿ. ಈ ಶ್ರೀಮಂತನ ಮದುವೆ ಸಮಯದಲ್ಲಿ ಒಂದು ಹಕ್ಕಿ ಯಪ್ಪ ಕೋರಿ ಹೋಗಕ್ ಸತ್ತಾಗಿದೆ ಇನ್ನಾರು ಬೇಡ ಬಂದು ಆದ್ರಲ್ಲಿ ಹುಂಚಿ ಗಿಡ ಮುಪ್ಪಾದ್ರೂ ಹುಳಿ ಮುಪ್ಪಾಕತ್ತೇನ. ಇಲ್ಲ ಬಿಡಿ, ಅದಕ್ಕಿಂತ ಮೊದಲು ಇಲ್ಲೊಂದು ಗೌರವ, ಅದಕ್ಕಿಂತ ಮೊದಲು ಒಂದಿಟ್ಟು ಅವ್ರದಟ್ಟು ಹೆಸರು ಕೇಳ್ತೀನಿ. ಅಲ್ಲಿ ಹೆಸರು ನೀ ಕೇಳಕ್ಕೆ ಅಪ್ಪ, ಇಲ್ಲೊಂದು ಹಕ್ಕಿ ಬಂದಿತ್ತಲ್ಲ, ಆ ಹಕ್ಕಿ ಈ ಶ್ರೀಮಂತನ ತೋಟಕ್ಕೆ ಕರೆದುಕೊಂಡು ಬಂದ್ಬಿಟ್ಲಿ. ಹುಂಚಿ ಗಿಡ ಮುಪ್ಪಾದ್ರೂ ಹುಳಿ ಮುಪ್ಪಾಗಂಗಿಲ್ಲ. ಆಯ್ತಪ್ಪ, ನೀ ಯಾವಾಗ ಅಪ್ಪಳೆ ಕೊಟ್ಟಿ ಬತ್ತ ಹಕ್ಕಿ ನಿನ್ನ ತೋಟದ ಮಡಿ. ಆಯ್ತಾಯ್ತಾಯ್ತಾಯ್ತು, ನಮ್ಗೆ ಮುಖ್ಯವಾದ ಕೆಲಸ ಹೋಗಿ ಬರ್ತೀನಿ. ಹೋಗಿ ಬರ್ತೀರಾ? ನಿಮ್ಗೆ ಟಾಟ. ನಿನಗೆ ಯಪ್ಪ ತಗೋದ ತಗೋತಿ, ಎಂಟು ನಂಬರ್ ತಗೋಬೇಕು. ನಮ್ಮ ಹತ್ತು ನಂಬರ್ ಅದಾವ, ನಮಗೆ ದೊಡ್ಡ ಹಕ್ಕ. ಆಯ್ತಾಯ್ತು ಇಲ್ಲಿ ಇಲ್ಲಿ. ಹಾ ಶಿವರಾಮ, ನನ್ನದು ಮುಖ್ಯವಾದ ಕೆಲಸ ಇದೆ, ನಾನು ಹೋಗಿ ಬರುತ್ತೇನೆ. ಆಯ್ತು ಗೌಡ್ರೆ, ಹೋಗಿ ಬನ್ನಿ. ಆಯ್ತು. ಅಮ್ಮವ್ರಿ ಅಪ್ಪ ಅವ್ರಿ, ಎದ್ದು ಬನ್ನಿ, ಮುಂದಕ್ಕೆ ಬನ್ನಿ. ಅಮ್ಮವ್ರಿ ನಾನು ಒಂದೇ ನಂಬರ್ ಒಳಗೆ ಹೋಗಿ ಬರುತ್ತೇನೆ. ಅಪ್ಪ ಅವ್ರ ಹೆಸರು ಹೇಳ್ರಿ. ಯಾವ ಹೇಳಿದ್ರೆ ಹೆಂಗ್ ಹೇಳ್ಬೇಕು, ಕೊತ್ತವರೆಲ್ಲ ತಗೊಂಡು ನಿನಗೆ ಹೋಗುದಿರ್ಬೇಕು. ಅಕ್ಕಿ ಕಾಳ ಯಪ್ಪ ನನಗೆ ಕುಂಕುಮ ಚಂದ, ನನ್ನ ಗಂಡನ ಹೆಸರು ನನಗೆ ಚಂದ ಪ್ರಕಾಶ್. ಬಹುತ್ ಅಪ್ಪವ್ರು ನೀವ್ ಹೇಳಿದ್ರೆ ಹೆಂಗ್ ಹೇಳ್ಬೇಕು, ಹೆಂಗ್ ಹೇಳ್ಬೇಕು, ಕೊತ್ತವರೆಲ್ಲ ಬಿಚ್ಚ ಬಿಚ್ಚಿಟ್ಟು ಕೇಳ್ಬೇಕು. ಏನವ ಕಿವಿಗಳು? ಹೌದಾ? ಕಣ್ಣಲ್ಲಿ ಕಮಲದಂತೆ, ಗುಣದಲ್ಲಿ ಗುಲಾಬಿಯಂತೆ, ಮನದಲ್ಲಿ ಮಲ್ಲಿಗೆ ಅಂತೆ ಶೋಭಿಸುತ್ತಿರುವ ನನ್ನ ಸತಿ ಹೆಸರು ವಾಸಂತಿ ಅಂತ. ಭಾರಿ ಬಹುತ್ ಇಬ್ರು ಕುಂಡ್ರಿ ಅಪ್ಪ. ಯಾಕ ಆಚಾರ್ಯ ಇನ್ನ ಏನ್ ಕಾದಿಟ್ಟದಿನ? ಏನೋ ಫಂಕ್ಷನ್ ಕಾದಿಟ್ಟಣಿ. ಹೌದಾ? ಹೌದು. ಆಗ್ಲಿಂಗಾರ, ಯಾಕಂದ್ರೆ ಇಬ್ರು ಕೂಡಿ ಹನಿಮೂನಕ್ ಹೋಗಕ್ರಿ, ಇಲ್ಲಿ ನೋಡಿ ಅಲ್ಲಿ ಹೋಗಿ ಮಾಡಕ್ರಿಯ. ಹೌದಾ? ಹೌದು. ಯಾಕ ಹಂಗ ನೋಡಂದ ಮಾಡಕ್ ಬರ್ದು ಅಂತ ಅನುಭವ ಆಗ್ಬೇಕು. ಹೊಸ್ತಾಯಿ ಮದುವೆಗೆ ಈಗ ರೆಡಿ 1 2 3 4